ನಮಸ್ಕಾರ, ಇದು ರಾಜರುಚಿ, ಉತ್ತರ ಕರ್ನಾಟಕದ ಅಭಿರುಚಿ. ಬರ್ರಿ, ಇವತ್ತೊಂದು ನಮ್ಮ ಹಳ್ಳಿ ಸೊಗಡಿನ ಮರೆಯಾಗುತ್ತಿರುವ ರೆಸಿಪಿನ ನಾನು ನಿನ್ನೆಯಿಂದ ಪರಿಚಯಿಸ್ತಾ ಇದ್ದೀನಿ. ಇವತ್ತೊಂದು ಸಿಂಪಲ್ ಆದಂಥ ರುಚಿಕಟ್ಟಾದಂಥ ಒಳ್ಳೆ ರೆಸಿಪಿನ ನಿಮ್ಮೊಂದು ತೊಗೊಂಡು ಬಂದೀನಿ. ನಮ್ಮ ಆಯಿ ಮಾಡ್ತಿದ್ದಳು, ನಂತರ ನಮ್ಮ ಅವ್ವ ಮಾಡ್ತಿದ್ದಳು, ಈಗ ನಮ್ಮ ಯಜಮಾನರು ಮಾಡಕತ್ತಾರ. ಅದು ಏನೇನು ಮಾಡಿದಾರಂತ ನೋಡೋಣ ಬರ್ರಿ. ಅದಕ್ಕೆ ನಾವು ತೊಗೊಂಡಿದ್ದೀವಿ ಕೆಂಪು ಮೆಣಸಿನ್ಕಾಯಿ. ಕೆಂಪು ಮೆಣಸಿನ್ಕಾಯಿ ಅಂದ ಕೂಡಲೇ ನೀವು ತಿಳ್ಕೊಂಡಿರ್ಬೋದು ಇದು ಖಾರ ಐತಿ ಅಂತೇಳಿ. ಖಾರ ಇದ್ದರನ್ನ ಚಲೋ ಅಲ್ಲ, ನಮ್ಮ ಉತ್ತರ ಕರ್ನಾಟಕದಾಗ ಸ್ವಲ್ಪ ಖಾರ ಜಾಸ್ತಿನೇ ಬೇಕು. ಅದಕ್ಕೆ ನಾವು ಕೆಂಪು ಮೆಣಸಿನ್ಕಾಯಿ ಸಣ್ಣ ಮುರಿದ ತುಂಡು ಮಾಡಿ ಇಟ್ಕೊಂಡೀವಿ. ಮತ್ತು ಜೀರಿಗೆ ಒಂದೆರಡು ಇಂಚ ಮೂರು ಇಂಚ ಆಗೋ ಅಷ್ಟು ಹುಣಸೆ ಹಣ್ಣು ನಾವು ಅದನ್ನು ಜಜ್ಜಿ ಇಟ್ಕೊಂಡೀವಿ. ಇದನ್ನು ಖಾರು ಕಲ್ದಾಗ ಜಜ್ಜಾಕತ್ತೀವಿ ರೀ. ಖಾರು ಕಲ್ದಾಗ ಯಾಕಪ್ಪ ಅಂದ್ರೆ ಆ ಕಲ್ಲಿನ ಸೊಗಡೆ ಏನೈತಲ್ಲ ಆ ಥರದ ರುಚಿನ ಬೇರೆ ಇರ್ತೈತೆ ರೀ. ರುಬ್ಬಿ ಮಾಡಿದ ಅಡುಗೆನ ನೋಡ್ರಿ, ನೀವು ಕೈಲೇ ರುಬ್ಬಿ ಮಾಡಿರ್ತೈತಲ್ಲ ಆ ಅಡುಗೆದ ರುಚಿನ ಬೇರೆ ಇರ್ತೈತಿ, ಮತ್ತು ಮಿಕ್ಸಿ ಒಳಗೆ ಮಾಡಿದ್ದ ರುಚಿನ ಬೇರೆ ಇರ್ತೈತಿ. ಅದಕ್ಕೆ ನಾವೀಗ ಖಾರು ಕಲ್ಲಿನಾಗ ಕೊಟ್ಟಾಕತ್ತೀವಿ ರೀ. ಈಗ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿದ ನೋಡ್ರಿ. ಬೆಲ್ಲ, ಜೀರಿಗೆ, ಈ ಕೆಂಪು ಖಾರ, ಸ್ವಲ್ಪ ಹುಣಸೆ, ಇದ್ರದ ರುಚಿ ಹಿಂಗೆ ಬರ್ತೈತಲ್ಲ ಭಾಳ ಚಂದ ಬರ್ತೈತಿ. ಇದು ಹಳೆಯ ರೆಸಿಪಿ ರೀ. ಇದು ಅದು ಯಾವಾಗ ಕಂಡು ಹಿಡ್ದಾರೋ, ಯಾವ ಮಹಾತಾಯಿ ಕಂಡು ಹಿಡ್ದಾಳೋ ಗೊತ್ತಿಲ್ಲ. ಇದು ಮಾಡ್ಕೊತಾ ಬಂದಾರ ನಮ್ಮಲ್ಲಿ ಟ್ರೆಡಿಷನ್ ಆಗಿ. ಈಗ ನಾವು ನಮ್ಮ ಮನ್ಯಾಗ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಈಗ ಅದಕ್ಕೆ ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದು, ಆ ಉಳ್ಳಾಗಡ್ಡಿ ಸೇರಿಸಿ ಸ್ವಲ್ಪ ಹಿಂಗೆ ಕ್ರಶ್ ಮಾಡಿದಂಗೆ ಮಾಡಿ ಆ ಖಾರಕ್ಕೆ ಮಿಕ್ಸ್ ಮಾಡಿಬಿಡೋದು ನೋಡ್ರಿ. ಅದ್ರದ್ದು ರುಚಿ, ಅದ್ರದ್ದು ಫ್ಲೇವರ, ಅದೇನು ಹೇಳ್ರೆ ಗೊತ್ತಾಗೋದಿಲ್ಲ. ತಿಂದ ನೋಡ್ಬೇಕ್ರಿ. ಅದಕ್ಕೆ ಒಂದು ಎರಡು ಚಮಚೆ ನಾವು ಅಡುಗೆ ಎಣ್ಣೆ ಮಿಕ್ಸ್ ಮಾಡಿ ಅದನ್ನೆಲ್ಲ ಕೂಡಿಸ್ಕೊಂಡೆ ತೆಗೆದು ಇಟ್ಕೊಂಬಿಡೋದು ನೋಡ್ರಿ. ಈಗ ನಮ್ಮದು ಮಾಡಿದ್ದ ಉಳ್ಳಾಗಡ್ಡಿ ಪಚಡಿ ರೆಡಿ ಮಾಡಿವ್ರು ನಾವು. ಬರೀ ಉಳ್ಳಾಗಡ್ಡಿ ಪಚಡಿ ಅಟ್ಟ ತೋರಿಸಿದ್ರೆ ಚಲೋ ಅನಿಸೋದಿಲ್ಲ. ಅದಕ್ಕೆ ಬಿಳಿಜೋಳ ರೊಟ್ಟಿನೂ ನಾನು ನಿಮಗೆ ಕಾಂಬಿನೇಷನ್ ಆಗಿ ತೋರ್ಸಕತ್ತೀನಿ. ಮತ್ತು ಇದು ಅರ್ಧೋಟ ಆಗಬಾರ್ದಲ್ಲ, ಅದ್ರ ಜೊತೆ ಈ ಜೋಳದ ರೊಟ್ಟಿನೂ ತೋರ್ಸಕತ್ತೀನಿ. ಈಗ ಜೋಳದ ರೊಟ್ಟಿ ಮಾಡೋಕ್ಕೆ ಜಿಗಿಟ್ ಹಾಕೊಳಕತ್ತಾರ ರೀ, ಜಿಗಿ ಹಾಕೊಳಕತ್ತಾರ. ಬಿಸಿ ನೀರು ಕುದ್ದ ಕೂಡಲೇ ಸ್ವಲ್ಪ ಅದನ್ನು ಹೋಲ್ ಮಾಡಿ ಅದರೊಳಗೆ ಬಿಸಿ ನೀರು ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡೋದು ನೋಡ್ರಿ. ಅದನ್ನೆಲ್ಲ ಹಿಟ್ಟು ಹಚ್ಚಿ ನಮ್ಗೆ ಎಷ್ಟು ಬೇಕಷ್ಟು ನೀರು ಚಿಮುಕ್ಸಿ ಅದನ್ನು ಡೌ ರೆಡಿ ಮಾಡ್ಕೊಳ್ಳೋದ್ರಿ. ಈಗ ಡೌ ರೆಡಿ ಆಯ್ತು ನೋಡ್ರಿ. ಜೋಳದ ರೊಟ್ಟಿ, ಉಳ್ಳಾಗಡ್ಡಿ ಪಚಡಿ, ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ, ಇಲ್ಲಪ್ಪ ಆ ಪಚಡಿ ಜೋಡಿ ಮೊಸರ. ಆಹಾ, ಎಂಥ ರುಚಿ ಅಂದರೆ ಎಂಥ ಕಾಂಬಿನೇಷನ್, ಸ್ವರ್ಗ ಸ್ವರ್ಗ ಸುಖರ ಅದನ್ನು ತಿಂದ್ರೆ. ಏನು ನಮ್ಮ ಹಳ್ಳಿ ಹಿರಿಯರು ಮಾಡಿದಾರಲ್ಲ ಆ ಅಡುಗೆ ಮುಂದೆ, ಈಗಿನ ಅಡುಗೆ ಎಲ್ಲ ನಿವಾಳಿಸಿ ಹೋಗಿಬೇಕು ನೋಡ್ರಿ. ಅಂಥ ಅಡುಗೆಗಳದಾವ ಎಲ್ಲ ಬಿಟ್ಟು ಮಂದೆಲ್ಲ ಬೇರೆ ಬೇರೆ ಸ್ಟೈಲ್ ಕೊಂಟಾರ. ಅದರಿಂದ ದೇಹದ ನಮ್ಮ ಆರೋಗ್ಯನ ಹಾಳಾಗಿ ಹೊಂಟಿದ್ರಿ. ಇಂಥ ಹಳ್ಳಿ ಸೊಗಡಿನ ಅಡುಗೆ ಮಾಡಿ ತಿಂದ್ರೆ ನಮ್ಮ ಆರೋಗ್ಯನೂ ಚಲೋ ಇರ್ತೈತಿ, ಗಟ್ಟಿಮುಟ್ಟಾಗಿರ್ತೀವಿ, ಯಾವ ರೋಗ ರುಜಿನೂ ಬರೋದಿಲ್ಲ. ಇಂಥ ರೆಸಿಪಿಗಳನ್ನು ದಯವಿಟ್ಟು ಎಲ್ಲರೂ ನೀವು ಪ್ರಯತ್ನ ಮಾಡಿರಿ. ಆದಷ್ಟು ಇಂಥ ಆರೋಗ್ಯಕರವಾದ ಅಡುಗೆಗಳನ್ನೇ ನೀವು ಮಾಡಿ ತಿನ್ನ್ರಿ ಅಂತೇಳಿ ನಾವೊಂದು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಈಗಿನ ಹೆಣ್ಮಕ್ಕಳಿಗೆ ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ, ನೆಟ್ಟಿಗೆ ಚಪಾತಿ ಮಾಡೋಕ್ಕೆ ಬರೋಂಗಿಲ್ಲ ಅಂತೇಳಿ ಏನೇನೋ ಅಂತಿರ್ತಾರೆ. ನಮ್ಮಲ್ಲಿ ಅಜ್ಜಿಗಳೆಲ್ಲ ಕಟ್ಟಿ ಕೂತಿರ್ತಾರೆ, ಮಾತಾಡ್ತಿರ್ತಾರೆ. ಏನೂ ಕಡಿಮೆ ಇಲ್ಲರಿ ಈಗಿನ ಹೆಣ್ಮಕ್ಳು, ಬರೀ ಯೂಟ್ಯೂಬ್ದಾಗ ನೋಡಿ ಕೇಸಿನ ಎಂಥ ಬೇಕಂತ ಅಡುಗೆ ಮಾಡ್ತಾರೆ ರೀ. ಏನು ರೊಟ್ಟಿ ಮಾಡೋದು, ಚಪಾತಿ ಮಾಡೋದು ಏನೋ ದೊಡ್ಡ ಮಾತಲ್ಲ ನೋಡ್ರಿ. ರೊಟ್ಟಿ ಎಷ್ಟು ಚೆಂದ ಉಬ್ಬಿತ್ತು ನೋಡ್ರದ, ಪೂರಿ ಉಬ್ಬಿದಂಗೆ ರೀ. ಏನು ಎಣ್ಣೆ ಇಲ್ಲ ಏನೂ ಇಲ್ಲ, ಬರೀ ರೊಟ್ಟಿನ ಈ ಥರ ಉಬ್ಬಿಸೋ ಕಲ ಐತೆ ರೀ. ಮಾಡಬೇಕು, ಒಂದ್ಸಲ ತಪ್ತೈತಿ, ಎರಡು ಸಲ ತಪ್ತೈತಿ, ಮೂರು ಸಲನೂ ತಪ್ತೈತಿ. ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ಒಂದು ನಾಲ್ಕು ಸಲ ತಪ್ಪು ಹೋಗ್ಬೋದು, ಆಮೇಲೆ ಕರೆಕ್ಟಾಗೇ ಆಗ್ತೈತಿ. ಈಗ ರೊಟ್ಟಿ, ಈ ಕಡೆ ಸೌತೆಕಾಯಿ, ಉಳ್ಳಾಗಡ್ಡಿ ಪಚಡಿ, ಈ ಕಡೆ ಮೊಸರು ಇಟ್ಕೊಂಡೀನಿ. ಇದ ರುಚಿನ ನೋಡ್ತೀನಿ. ಮತ್ತು ಈ ವಿಡಿಯೋ ಹೆಂಗೆ ಬಂದಿತ್ತು ಅಂತೇಳಿ ಕಾಮೆಂಟ್ ಒಳಗೆ ತಿಳಿಸೋದ ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡೋಣ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ.